ಆರು ಎಕ್ಸ್ನಗಾತ ಎರಡು ಮೈನಸ್ ನೂರ ಇಪ್ಪತ್ತು ಎಕ್ಸ್ ಪ್ಲಸ್ ಆರುನೂರು ಈಕ್ವಲ್ಸ್ ಟು ಝೀರೋ ಸೊನ್ನೆಗೆ ಸಮ ಇದೆ ಈ ಒಂದು ಸಮೀಕರಣವನ್ನು ಎಕ್ಸ್ಗೆ ಬಿಡಿಸೋದಕ್ಕೆ ಸಾಧ್ಯವೇ ಅಂಥೇಳಿ ಈ ವಿಡಿಯೋವನ್ನು ಪಾಸ್ ಮಾಡಿ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ಹಾಂ ನಾವೀಗ ಒಟ್ಟಾಗಿ ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡೋಣ ನಾವು ಈ ಸಂಖ್ಯೆಗಳನ್ನು ಗಮನಿಸಿದ್ರೆ ಈ ಸಮೀಕರಣದಲ್ಲಿ ಈ ಸಂಖ್ಯೆಗಳೆಲ್ಲವೂ ಸಹ ಸುಲಭವಾಗಿ ಅಪವರ್ತನಗೊಳ್ತವೆ ಅಂತ ಹೇಳಿದ್ರೆ ನಾವು ಆಗಿ ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಅನ್ನಿಸ್ತದೆ ಅದಕ್ಕೆ ಮೊದಲು ನಾನು ಎಕ್ಸ್ನಗಾತ ಎರಡರ ಕೋಇಿಷಿಯಂಟನ್ನು ಒಂದಾಗಿ ಬರೆಯೋದಕ್ಕೆ ಸಾಧ್ಯವೇ ಅಂಥೇಳಿ ನೋಡಿದ್ರೆ ಹೌದು ನಾವು ಈ ಒಂದು ವರ್ಗ ಸಮೀಕರಣವನ್ನ ಆರರಿಂದ ಎರಡೂ ಬದಿಯಲ್ಲಿ ಭಾಗಿಸಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಆರರಿಂದ ಭಾಗ ಆಗುತ್ತೆ ಅಂತೇಳಿ ನಾವು ಅಬ್ಸರ್ವ್ ಮಾಡಬಹುದಾಗಿದೆ ಹಾಗೆ ಎಕ್ಸ್ಕ್ವಯರ್ನ ಕೋಇಿಷಿಯಂಟ್ ಒಂದು ಬರುತ್ತೆ ಅದಕ್ಕಾಗಿ ನಾನೀಗ ಈ ಒಂದು ವರ್ಗ ಸಮೀಕರಣವನ್ನು ಎರಡೂ ಬದಿಯಲ್ಲಿ ಆರರಿಂದ ಭಾಗ ಮಾಡ್ತಾ ಇದ್ದೇನೆ ಸಿಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಬೈ ಸಿಕ್ಸ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಬೈ ಸಿಕ್ಸ್ ಮತ್ತು ಝೀರೋ ಡಿವೈಡೆಡ್ ಬೈ ಸಿಕ್ಸ್ ಈಗ ನಾವು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಆರು ಮತ್ತು ಆರು ಕ್ಯಾನ್ಸಲ್ ಆಗ್ತಾ ಇದೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ಕ್ವಯರ್ ಮೈನಸ್ ಆರು ಎರಡಾವರ್ತಿ ಹನ್ನೆರಡು ಸೊನ್ನೆ ಉಳಿದುಕೊಳ್ತಾ ಇರೋದು ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಇನ್ನು ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಆರು ಒಂದ್ಲಿ ಆರು ಸೊನ್ನೆ ಸೊನ್ನೆ ಉಳಿದುಕೊಳ್ತಾ ಇರುವಂಥದ್ದು ಪ್ಲಸ್ ನೂರು ಈಕ್ವಲ್ಸ್ ಸೊನ್ನೆ ಡಿವೈಡೆಡ್ ಬೈ ಆರು ಸೊನ್ನೆಯನ್ನು ಆರರಿಂದ ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರುವಂತಹ ಉತ್ತರ ಸೊನ್ನೆನೇ ಆಗಿರುತ್ತೆ ಈಗ ನಾವು ಈ ಒಂದು ಸಮೀಕರಣವನ್ನು ಅಪವರ್ತನಗಳ ಗುಣಲಬ್ಧವಾಗಿ ಬರೆದುಕೊಳ್ಬೇಕಾಗಿದೆ ಅದಕ್ಕಾಗಿ ಈಗ ನೀವು ಗಮನಿಸಿದ್ರೆ ಇಲ್ಲಿ ಎಕ್ಸ್ಕ್ವಯರ್ನ ಕೋಅಫಿಷಿಯಂಟ್ ಒಂದಿದೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ನಾವು ರೀಕಾಲ್ ಮಾಡ್ಕೊಳ್ಳೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ರೆ ಅದು ಎಕ್ಸ್ ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಈ ಎರಡು ಸಂಖ್ಯೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಈಗ ನಾವು ನೋಡಬೇಕಾಗಿರೋದು ಇಲ್ಲಿ ಮೈನಸ್ ಇಪ್ಪತ್ತನ್ನು ನಾವು ಎ ಪ್ಲಸ್ ಬಿ ಆಗಿ ಬರೆಯೋದಕ್ಕೆ ಸಾಧ್ಯವೇ ಹಾಗೆ ನೂರನ್ನು ಎ ಇಂಟು ಬಿ ಆಗಿ ಬರೆಯೋದಕ್ಕೆ ಸಾಧ್ಯವೇ ಹೌದು ನಾವು ನೂರನ್ನು ಈಗ ಎ ಇಂಟು ಬಿ ಆಗಿ ಎ ಇಂಟು ಬಿ ಪ್ಲಸ್ ನೂರು ಆಗಬೇಕು ಅಂತ ಹೇಳಿದ್ರೆ ಈ ಎ ಮತ್ತು ಬಿ ಎರಡೂ ಸಹ ಸೇಮ್ ಸೈನನ್ನು ಹೊಂದಿರಬೇಕು ಒಂದೇ ಚಿಹ್ನೆಯನ್ನು ಹೊಂದಿರಬೇಕು ಕಾರಣ ಪ್ಲಸ್ ಇಂಟು ಪ್ಲಸ್ ಅಂದಾಗ ಪ್ಲಸ್ ಬರುತ್ತೆ ಅಥವಾ ಮೈನಸ್ ಎಂಟು ಮೈನಸ್ ಆಯಿತು ಅಂತ ಹೇಳಿದ್ರು ಪ್ಲಸ್ ಬರುತ್ತೆ ಆದರೆ ಒಂದರ ಚಿಹ್ನೆ ಪ್ಲಸ್ಸು ಒಂದರ ಚಿಹ್ನೆ ಮೈನಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಪ್ಲಸ್ ದೊರಕೋದಿಲ್ಲ ಹಾಗಾಗಿ ಈ ಒಂದು ವಿಚಾರ ನೋಡಿದಾಗ ನಮಗೆ ತಿಳಿದು ಬರ್ತಾ ಇರೋದು ಎ ಮತ್ತು ಬಿ ಈ ಎರಡೂ ಸಂಖ್ಯೆಗಳ ಚಿಹ್ನೆ ಒಂದೇ ಆಗಿದೆ ಅದು ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು ಅದನ್ನು ನಾವೀಗ ಗಮನಿಸೋಣ ಆದರೆ ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ರೆ ಎಷ್ಟು ಬರಬೇಕಾಗಿದೆ ನೂರು ಬರಬೇಕಾಗಿದೆ ಇನ್ನು ಎರಡೂ ಸಂಖ್ಯೆಗಳನ್ನು ಕೂಡಿದ್ರೆ ಎ ಪ್ಲಸ್ ಬಿ ಆಯ್ತು ಅಂತ ಹೇಳಿದ್ರೆ ಆಗ ನಮಗೆ ಮೈನಸ್ ಇಪ್ಪತ್ತು ದೊರಕಬೇಕಾಗ್ತಾ ಇದೆ ಕೂಡಿದ್ರೆ ಮೈನಸ್ ಇಪ್ಪತ್ತು ಮತ್ತು ಗುಣಿಸಿದ್ರೆ ಪ್ಲಸ್ ನೂರು ಆಗುವಂತಹ ಸಂಖ್ಯೆಗಳನ್ನು ನಾವು ಯೋಚಿಸ್ಬೇಕಾಗಿದೆ ಅಂದ್ರೆ ಇಲ್ಲಿ ಯಾವಾಗ ಎರಡು ಸಂಖ್ಯೆಗಳನ್ನು ಕೂಡಿದ್ರೆ ಋಣ ಸಂಖ್ಯೆ ಬರುತ್ತೆ ಅಂತ ಹೇಳಿದ್ರೆ ಆ ಎರಡೂ ಸಂಖ್ಯೆಗಳ ಚಿಹ್ನೆ ಋಣ ಇತ್ತು ಅಂತ ಹೇಳಿದ್ರೆ ಆಗ ನಮಗೆ ಬರುವಂತಹ ಮೊತ್ತ ಸಹ ಋಣ ಇರುತ್ತೆ ಈಗ ಈ ಎರಡು ಸಂಖ್ಯೆಗಳ ಚಿಹ್ನೆ ಪ್ಲಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ಎರಡೂ ಸಂಖ್ಯೆಗಳ ಚಿಹ್ನೆ ಮೈನಸ್ ಆಗಿರೋದಕ್ಕೆ ಸಾಧ್ಯ ಇದೆ ಕಾರಣ ಮೈನಸ್ ಇಂಟು ಮೈನಸ್ ಪ್ಲಸ್ ದೊರಕುತ್ತೆ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಮೈನಸ್ ದೊರಕುತ್ತೆ ಈಗ ಆ ಎರಡು ಸಂಖ್ಯೆಗಳು ಯಾವುದು ಅಂತ ಯೋಚಿಸ್ತಾ ಹೋದ್ರೆ ನಾವು ಫ್ಯಾಕ್ಟರ್ಸ್ ಆಫ್ ಹಂಡ್ರೆಡ್ ಅನ್ನ ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಮನಸ್ಸಿನಲ್ಲಿ ಎರಡು ಐವತ್ಲಿ ನೂರು ಹೌದು ಎರಡು ಇಂಟು ಐವತ್ತು ಗುಣಿಸಿದ್ರೆ ನೂರು ಬರ್ತಿದೆ ಆದರೆ ಮೈನಸ್ ಎರಡು ಇಂಟು ಮೈನಸ್ ಐವತ್ತಾಗಬೇಕಾಗುತ್ತೆ ಅದು ಮೈನಸ್ ಎರಡು ಇಂಟು ಮೈನಸ್ ಐವತ್ತು ಪ್ಲಸ್ ನೂರಿಗೂ ದೊರಕುತ್ತೆ ಆದರೆ ಮೈನಸ್ ಎರಡು ಮೈನಸ್ ಐವತ್ತು ಮೈನಸ್ ಇಪ್ಪತ್ತಾಗೋದಿಲ್ಲ ಮೈನಸ್ ಐವತ್ತೆರಡು ಆಗುತ್ತೆ ಹಾಗಾದ್ರೆ ಮತ್ತಿನ್ಯಾವ ನೂರರ ಅಪವರ್ತನೆಗಳು ಇಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ ಅಂತ ನೋಡಿದ್ರೆ ಮೈನಸ್ ನಾಲ್ಕು ಇಂಟು ಮೈನಸ್ ಇಪ್ಪತ್ತೈದು ಇರಬಹುದೇ ಇಪ್ಪತ್ತೈದು ನಾಲ್ಕುಲಿ ನೂರು ಬರುತ್ತೆ ಮೈನಸ್ ನಾಲ್ಕು ಇಂಟು ಮೈನಸ್ ಇಪ್ಪತ್ತೈದು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೈದು ನಾಲ್ಕಲಿ ನೂರು ಆದರೆ ಮೈನಸ್ ನಾಲ್ಕು ಮೈನಸ್ ಇಪ್ಪತ್ತೈದು ಅಂತ ಹೇಳಿದ್ರೆ ಅದು ಮೈನಸ್ ಇಪ್ಪತ್ತೊಂಬತ್ತು ಆಗುತ್ತೆ ಮೈನಸ್ ಇಪ್ಪತ್ತು ಆಗೋದಿಲ್ಲ ಹಾಗಾದರೆ ಆ ಎರಡೂ ಸಂಖ್ಯೆಗಳು ಗುಣಿಸಿದಾಗ ನೂರು ಕೂಡಿದಾಗ ಮೈನಸ್ ಇಪ್ಪತ್ತು ಯಾವುದು ಅಂತ ನಾವು ಯೋಚಿಸ್ತಾ ಹೋದರೆ ಆ ಎರಡು ಸಂಖ್ಯೆ ಈ ರೀತಿಯಾಗಿ ನಮಗೆ ಬರುತ್ತೆ ಆ ಎರಡೂ ಸಂಖ್ಯೆಗಳು ಹತ್ತು ಆಗಿದೆ ಎಂತಹ ಹತ್ತು ಆಗಿದೆ ಅಂದರೆ ಮೈನಸ್ ಹತ್ತು ಈಗ ನೀವು ಗಮನಿಸ್ಬೋದು ಮೈನಸ್ ಹತ್ತು ಇಂಟು ಮೈನಸ್ ಹತ್ತು ಅಂತ ಹೇಳಿದ್ರೆ ಹತ್ತು ಹತ್ತಲಿ ನೂರು ಪ್ಲಸ್ ನೂರು ದೊರಕುತ್ತೆ ಹಾಗೆ ಮೈನಸ್ ಹತ್ತು ಪ್ಲಸ್ ಆಫ್ ಮೈನಸ್ ಹತ್ತು ಅಂತ ಹೇಳಿದ್ರೆ ನಮಗೆ ಮೈನಸ್ ಇಪ್ಪತ್ತು ಎಕ್ಸ್ ದೊರಕುತ್ತೆ ಹಾಗಾಗಿ ನಮಗೆ ಎ ಮತ್ತು ಬಿ ಈ ಎರಡೂ ಸಹ ಮೈನಸ್ ಹತ್ತೇ ಆಗಿದೆ ಅಂತ ಗೊತ್ತಾಯ್ತು ನಾವೀಗ ಈ ಒಂದು ರೂಪದಲ್ಲಿ ಇರುವಂತಹ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಇಂಟು ಬಿ ರೂಪದಲ್ಲಿ ಇರುವಂತಹ ಸಮೀಕರಣಕ್ಕೆ ನೇರವಾಗಿ ಅದರ ಅಪವರ್ತನೆಗಳನ್ನು ಬರೆದುಕೊಳ್ತಾ ಇದ್ದೇವೆ ಅದು ಎಕ್ಸ್ ಪ್ಲಸ್ ಎ ಅಂತ ಹೇಳಿದ್ರೆ ಮೈನಸ್ ಹತ್ತೆ ಆಗಿದೆ ಇನ್ನು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಬಿನೂ ಸಹ ಇಲ್ಲಿ ಮೈನಸ್ ಹತ್ತೆ ಆಗಿದೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಜೀರೋ ಹಾಗಾದರೆ ಈ ಒಂದು ಸಮೀಕರಣದ ಅಪವರ್ತನಗಳು ಎಕ್ಸ್ ಮೈನಸ್ ಹತ್ತು ಇಂಟು ಎಕ್ಸ್ ಮೈನಸ್ ಹತ್ತು ಆಗಿದೆ ಕಾರಣ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ ಹಾಗಾದ್ರೆ ನಾವು ನೇರವಾಗಿ ಅದನ್ನು ಈ ರೀತಿ ಬರ್ಕೊಳ್ಬೋದು ಎಕ್ಸ್ ಮೈನಸ್ ಹತ್ತು ಓಲ್ ಸ್ಕ್ವೇರ್ ಈಕ್ವಲ್ಸ್ ಟು ಸೊನ್ನೆ ಈಗ ಎಕ್ಸ್ ನ ಬೆಲೆ ಎಷ್ಟು ಅಂತ ನೋಡೋದಾದ್ರೆ ನಾವು ಎರಡೂ ಕಡೆ ಸ್ಕ್ವೇರ್ ರೂಟ್ ಅನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಮ್ಗೆ ಉಳಿಯುವಂಥದ್ದು ಎಕ್ಸ್ ಮೈನಸ್ ಹತ್ತು ಈಕ್ವಲ್ಸ್ ಸೊನ್ನೆ ಯಾಕೆ ಅಂತ ಹೇಳಿದ್ರೆ ಸೊನ್ನೆಯ ವರ್ಗ ಮೂಲನ ನಾವು ಪ್ಲಸ್ ಸೊನ್ನೆ ಮೈನಸ್ ಸೊನ್ನೆ ಅಂತ ಹೇಳೋದಿಲ್ಲ ಸೊನ್ನೆಯ ವರ್ಗ ಮೂಲ ಸೊನ್ನೆಯೇ ಆಗಿರುತ್ತೆ ನಾವು ಈ ಒಂದು ಹಂತದಿಂದ ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡಿದ್ದೇವೆ ಈಗ ಎಕ್ಸ್ನ ಬೆಲೆ ಎಷ್ಟು ಅಂತ ನೋಡೋದಾದರೆ ಎರಡೂ ಕಡೆ ನಾನು ಪ್ಲಸ್ ಹತ್ತನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಹತ್ತು ಪ್ಲಸ್ ಹತ್ತು ಕ್ಯಾನ್ಸಲ್ ಆಗಿ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಈ ಬದಿಯಲ್ಲಿ ಉಳ್ಕೊಳ್ತಾ ಇರೋದು ಸೊನ್ನೆ ಪ್ಲಸ್ ಹತ್ತು ಅಂತ ಹೇಳಿದ್ರೆ ಹತ್ತು ಎಕ್ಸ್ನ ಬೆಲೆ ಹತ್ತು ಈ ಸಮೀಕರಣದ ಪರಿಹಾರ ಆಗಿದೆ ಇಲ್ಲಿ ಎಕ್ಸ್ನ ಎರಡೂ ಬೆಲೆಗಳು ಅತ್ತೆ ಆಗಿದೆ ಈ ರೀತಿಯಾಗಿ ನಾವು ಎಕ್ಸ್ ಸ್ಕ್ವಯರ್ನ ಕೋಫಿಷಿಯಂಟು ಒಂದೇ ಇತ್ತು ಅಂತ ಹೇಳಿದ್ರೆ ನಾವು ಆ ಒಂದು ಸಮೀಕರಣದ ಅಪವರ್ತನಗಳನ್ನು ನೇರವಾಗಿ ಈ ರೀತಿಯಾಗಿ ಬರೆದುಕೊಂಡು ಪರಿಹಾರವನ್ನು ಕಂಡುಹಿಡಿಯಬಹುದಾಗಿರುತ್ತೆ